ಹಲೋ ಸ್ನೇಹಿತರೆ, ನಾವಿಂದು ಮುದ್ರಾ ವಿಭಾಗದಲ್ಲಿ ಮೇರುದಂಡ ಮುದ್ರೆಯ ಬಗ್ಗೆ ತಿಳಿದುಕೊಳ್ಳೋಣ. ಮೇರುದಂಡ ಎಂದರೆ ಸಂಸ್ಕೃತದಲ್ಲಿ ಬೆನ್ನುಹುರಿ ಎಂದರ್ಥ. ಇದರಲ್ಲಿ ಎರಡು ಪ್ರಕಾರ ಇದೆ. ಮೊದಲನೆಯ ಪ್ರಕಾರ ಸುಖಾಸನ ಅಥವಾ ಪದ್ಮಾಸನದಲ್ಲಿ ಕುಳಿತು ಎರಡೂ ಹಸ್ತಗಳಿಂದ ಮುಷ್ಟಿ ಮಾಡಿ ನಂತರ ಹೆಬ್ಬೆರಳನ್ನು ಮಾತ್ರ ನೇರವಾಗಿ ಇಟ್ಟುಕೊಳ್ಳುತ್ತೇವೆ. ಇದನ್ನು ಮೇರುದಂಡ ಮುದ್ರೆ ಎನ್ನುತ್ತೇವೆ. ಇದು ಒಂದು ಪ್ರಕಾರ. ಇನ್ನೊಂದು ಪ್ರಕಾರದಲ್ಲಿ ಬಲಗೈಯಲ್ಲಿ ಒಂದು ರೀತಿಯಲ್ಲಿ, ಎಡಗೈಯಲ್ಲಿ ಇನ್ನೊಂದು ರೀತಿಯಲ್ಲಿ ಅಭ್ಯಾಸ ಮಾಡಬೇಕು. ವಿಶೇಷವಾಗಿ ಬೆನ್ನಿನ ಆಯಾಸ ಬಳಲಿಕೆಯ ನಿಯಂತ್ರಣಕ್ಕೆ ಇರುವ ಮುದ್ರೆ ಇದು. ಇದನ್ನು ಮಾಡುವ ಕ್ರಮ: ಬಲಗೈನ ಮಧ್ಯದ ಬೆರಳು ಅಂದರೆ ಆಕಾಶ ತತ್ವದ ಬೆರಳು ಮತ್ತು ಕಿರುಬೆರಳಿನ ವರುಣ ತತ್ವದ ಬೆರಳು ತುದಿಗಳನ್ನು ಹೆಬ್ಬೆರಳಿನ ಅಗ್ನಿ ತತ್ವದ ತುದಿಗೆ ಸ್ಪರ್ಶಿಸಬೇಕು. ಹಾಗೆ ಎಡಗೈನಲ್ಲಿ ತೋರುಬೆರಳು ಅಂದರೆ ವಾಯುತತ್ವದ ತುದಿಯನ್ನು ಹೆಬ್ಬೆರಳ ಅಗ್ನಿ ತತ್ವದ ಮೊದಲ ಸಂಧಿಗೆ ಸ್ಪರ್ಶಿಸಿ ಇದೇ ಮೇರುದಂಡ ಮುದ್ರೆ. ಇದರಿಂದ ಉಪಯೋಗ ಏನು ಎಂದು ತಿಳಿದುಕೊಳ್ಳಬೇಕೆಂದರೆ, ಬೆನ್ನುಹುರಿ ನೋವನ್ನು ಶಮನಗೊಳಿಸುವಲ್ಲಿ ಈ ಮುದ್ರೆ ಸಹಕಾರಿ. ಇದನ್ನು 10-20 ನಿಮಿಷ ಮಾಡಿದರೆ ನಮಗೆ ಲಾಭ ಸಿಗುತ್ತದೆ ಮತ್ತು ಬೆನ್ನು ನೋವು ಅಥವಾ ದಣಿವನ್ನು ಶಮನಗೊಳಿಸುತ್ತದೆ. ನಿದ್ರೆ ಕಡಿಮೆಯಾಗುವುದರಿಂದ ಉಂಟಾಗುವ ದಣಿವು ನಿವಾರಣೆಯಾಗುತ್ತದೆ ಮತ್ತು ನರಮಂಡಲವನ್ನು ಬಲಗೊಳಿಸಲು ಈ ಮುದ್ರೆ ಉಪಯುಕ್ತ. ರೋಗಮುಕ್ತವಾಗಿ ದೇಹದ ಆರೋಗ್ಯ ಉತ್ತಮಗೊಳ್ಳುತ್ತದೆ. ಗರ್ಭಿಣಿ ಸ್ತ್ರೀಯರಿಗೆ ಉಪಯುಕ್ತ ಮುದ್ರೆಯಾಗಿದೆ. ತುಂಬ ಹೊತ್ತು ಕುಳಿತು ಬೆನ್ನು ನೋವು ಬಂದಾಗ ಈ ಮುದ್ರೆಯನ್ನು ಮಾಡಿ. ಯಾವುದೇ ವಿಧವಾದ ಬೆನ್ನು ನೋವಿಗೂ ಈ ಮುದ್ರೆ ಮಾಡಬಹುದು. ಮುಖ್ಯವಾಗಿ ಸ್ಲಿಪ್ ಡಿಸ್ಕ್ ತೊಂದರೆ ಇದ್ದರೆ ಈ ಮುದ್ರೆ ಮಾಡುವುದರಿಂದ ಅದು ನಿವಾರಣೆಯಾಗುತ್ತದೆ. ಪ್ರಕಾರ 1 ಮತ್ತು ಪ್ರಕಾರ 2 ಚಿತ್ರದಲ್ಲಿ ತೋರಿಸಿರುವಂತೆ ಸರಿಯಾಗಿ ನೋಡಿ ಮಾಡಿ ಇದರ ಪೂರ್ಣ ಫಲವನ್ನು ಪಡೆದುಕೊಳ್ಳಿ. ಇದೇ ರೀತಿಯ ವಿವಿಧ ವಿಶಿಷ್ಟ ಮುದ್ರೆಗಳು, ಪ್ರಾಣಾಯಾಮ ಮತ್ತು ಭಗವದ್ಗೀತೆ ಇವುಗಳೆಲ್ಲದರ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ದಯವಿಟ್ಟು ನನ್ನ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ನಿಮ್ಮ ಸ್ನೇಹಿತರಿಗೂ ಕೂಡ ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.